ತೋಟದುದ್ದಕ್ಕೂ ಹಚ್ಚ ಹಸಿರ ವೀಳ್ಯದೆಲೆಯ ರಂಗು. ಒಂದೊಂದೇ ಎಲೆಯನ್ನ ಬಿಡಿಸ್ತಾ ಇನ್ನೇನು ಮಾರ್ಕೆಟ್ಗೆ ಕೊಂಡೊಯ್ಯಲು ರೆಡಿ ಮಾಡ್ತಿರೋ ಮಹಿಳೆ. ಹೀಗೆ ಪತಿಯ ಕೃಷಿಯ ನಡುವೆ ಉಪ ಬೆಳೆಯನ್ನ ಬೆಳೆದು ಸೈ ಎನಿಸಿಕೊಂಡ್ರು ನೋಡಿ ಪುತ್ತೂರಿನ ಈ ಗೃಹಿಣಿ. ವೀಳ್ಯದೆಲೆ ಅಂದ್ರೆ ಕಡಿಮೆ ಅಂದ್ಕೊಂಡವರಿಗೆ ಅದೆಂತಹ ಲಾಭದಾಯಕ ಅನ್ನೋದಾಗಿಯೂ ಈ ಮಹಿಳೆ ತೋರಿಸಿಕೊಟ್ಟಿದ್ದಾರೆ ನೋಡಿ. ಎಸ್, ಇವರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ತಾಲೂಕಿನ ನೆಟ್ಟಣಿಗೆ 300 ಗ್ರಾಮದ ಕರ್ನೂರು ನಿವಾಸಿ ಜಯಂತಿ. ಹೇಳಿ ಕೇಳಿ ಇವರು ಪ್ರಗತಿಪರ ಕೃಷಿಕ ಸತೀಶ್ ಕರ್ನೂರ್ ಅವರ ಪತ್ನಿ. ಪತಿಯೇನೋ ಅಡಿಕೆ, ತೆಂಗು, ಕೋಕೋ, ಗೇರು ಸೇರಿದಂತೆ ಪ್ರಮುಖ ಬೆಳೆಯನ್ನ ಬೆಳೆದು ಸೈಯನಿಸಿಕೊಂಡವರು. ಹೀಗಿರಬೇಕಾದ್ರೆ ತನ್ನ ಪತ್ನಿಗೆ ಅವರ ತೋಟದಲ್ಲಿದ್ದ ವೀಳ್ಯದೆಲೆ ಬೆಳೆಯನ್ನ ಬಿಟ್ಟುಕೊಟ್ಟಿದ್ದಾರೆ. ಅತ್ತ ತನ್ನ ಭಾರವು ಕಮ್ಮಿ ಆಯ್ತು, ಇತ್ತ ಹೆಂತಿಗೊಂದು ಜವಾಬ್ದಾರಿ ಕೊಟ್ಟಂತಾಯ್ತು ಅಂತ ಪತಿರಾಯ ಸತೀಶ್ ಲೆಕ್ಕ ಹಾಕಿದ್ರು. ಅದನ್ನ ಸಮರ್ಥಿಸಿಕೊಳ್ಳುವಂತೆ ಜಯಂತಿ ಅವರು ವೀಳ್ಯದೆಲೆಯ ನೂರಾರು ಬಳ್ಳಿಗಳನ್ನ ವಿವಿಧ ಮರಗಳಿಗೆ ಹರಿಯಬಿಟ್ರು. ಅಷ್ಟೇ ಅಲ್ಲದೆ ಈಗ ವಾರಕ್ಕೆ 3-4 ಸಾವಿರ ರೂಪಾಯಿವರೆಗೆ ಆದಾಯವನ್ನ ಗಳಿಸುತ್ತಿದ್ದಾರೆ. ಕರಾವಳಿ ಮಲೆನಾಡು ಭಾಗದಲ್ಲಿ ಮದುವೆ ಸೇರಿದಂತೆ ಎಲ್ಲಾ ಶುಭ ಸಮಾರಂಭಗಳಿಗೂ ಅಗತ್ಯವಾಗಿ ವೀಳ್ಯದೆಲೆ ಬೇಕೇ ಬೇಕು. ಅಷ್ಟೇ ಅಲ್ಲದೆ ಹವ್ಯಾಸ ರೂಪದಲ್ಲಿ ದಿನಂಪ್ರತಿ ವೀಳ್ಯದೆಲೆ ತಿನ್ನುವವರು ಇದ್ದಾರೆ. ಹೀಗಾಗಿ ವೀಳ್ಯದೆಲೆ ಮಾರುಕಟ್ಟೆಯೇನು ಕಡಿಮೆಯದ್ದಲ್ಲ. ಜೊತೆಗೆ ಹಚ್ಚ ಹಸಿರ ಅಗಲ ಎಲೆಗಳುಳ್ಳ ಜಯಂತಿಯವರು ಬೆಳೆಯುವ ವೀಳ್ಯದೆಲೆಗೆ ಮಾರುಕಟ್ಟೆಯಲ್ಲಿ ವಿಶೇಷ ಬೇಡಿಕೆ ಇದೆ. ಈ ವೀಳ್ಯದೆಲೆ ಮಾರಿ ಬಂದ ಹಣದಿಂದಲೇ ಜಯಂತಿ ರೈ ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕೆಂದು ಬಳಸುತ್ತಿದ್ದಾರೆ. ಇತರೆ ಬೆಳೆಗಳಂತೆ ವೀಳ್ಯದೆಲೆ ಬಳ್ಳಿಗಳನ್ನು ಕೂಡ ಜಾಗೃತಿಯಿಂದ ನೋಡಿಕೊಳ್ಳಬೇಕಾಗಿದ್ದು ಪ್ರತಿದಿನ ನೀರು ಮತ್ತು ಕಾಲಕಾಲಕ್ಕೆ ಗೊಬ್ಬರಗಳನ್ನು ಹಾಕಿ ಪೋಷಣೆ ಮಾಡಬೇಕಾಗುತ್ತೆ. ಈ ಎಲ್ಲಾ ಕೆಲಸಗಳನ್ನು ಜಯಂತಿ ರೈ ಅವರು ನಿಷ್ಠೆಯಿಂದ ಮಾಡುತ್ತಿದ್ದಾರೆ. ಅಲ್ಲದೆ ವೀಳ್ಯದೆಲೆಯನ್ನ ಕಟಾವು ಮಾಡಲು ಮಕ್ಕಳು ಕೂಡ ನೆರವಾಗುತ್ತಿದ್ದು ಇವರ ಕೆಲಸದ ನಿಷ್ಠೆಗೆ ಪ್ರತಿಫಲವಾಗಿ ಉತ್ತಮ ಇಳುವರಿಯು ವೀಳ್ಯದೆಲೆ ಬಳ್ಳಿಗಳಿಂದ ಬರುತ್ತಿವೆ. ವಾರದಲ್ಲಿ 3-4 ತಯಾರಿಸಿದ್ರೆ ಲಾಭ ಕೆಲಸ ಉಂಟು ತುಂಬಾ. ಸದ್ಯ ಎಲ್ಲ ಒಳ್ಳೇದಾಗುತ್ತೆ ಮಾಡಲಿಕ್ಕೆ, ಕೃಷಿ ಲಾಭ ಉಂಟು ನಮಗೆ ಮಾಡಲಿಕ್ಕೆ. ಪುತ್ತೂರು ಹಾಗೂ ಆಸುಪಾಸಿನ ಪ್ರದೇಶಗಳ ಅಂಗಡಿಗಳಲ್ಲಿ ಇಲ್ಲಿ ಬೆಳೆದ ವೀಳ್ಯದೆಲೆಯು ಮಾರಾಟವಾಗ್ತಿದ್ರೆ ಸ್ಥಳೀಯರು ಮನೆಗೆ ಬಂದು ವೀಳ್ಯದೆಲೆಯನ್ನ ಖರೀದಿ ಮಾಡ್ತಿದ್ದಾರೆ. ಪತಿ ಸತೀಶ್ ರೈ ಜಯಂತಿಯವರ ವೀಳ್ಯದೆಲೆಯ ಕೃಷಿಗೆ ಇತರೆ ಸಹಕಾರವನ್ನ ನೀಡುತ್ತಾರೆ ವಿನಃ ಅದರಲ್ಲಿ ಬರುವಂತಹ ಆದಾಯವನ್ನು ಪತ್ನಿ ಮತ್ತು ಮಕ್ಕಳಿಗೆ ಬಿಟ್ಟುಕೊಟ್ಟಿದ್ದಾರೆ. ಇದರಿಂದಾಗಿ ತಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಪಡೆಯುತ್ತಿರುವ ಜಯಂತಿ ರೈ ಅವರು ವೀಳ್ಯದೆಲೆ ಗಿಡಗಳ ಪಾಲನೆಗಾಗಿಯೇ ದಿನದ ಇಂತಿಷ್ಟು ಸಮಯವನ್ನ ಮೀಸಲಿಡ್ತಾರೆ. ಒಟ್ಟಿನಲ್ಲಿ ಗಂಡ ಬಿಟ್ಟುಕೊಟ್ಟ ಕೃಷಿ ಉಪಬೆಳೆಯನ್ನ ಸಮರ್ಥವಾಗಿ ನಿಭಾಯಿಸುವ ಮೂಲಕ ಪುತ್ತೂರಿನ ಈ ಗೃಹಿಣಿ ನಿಜಕ್ಕೂ ಮಾದರಿಯಾಗಿದ್ದಾರೆ.